ಸೊ ಈಗ ಪ್ರತಿಭಟನೆಗೆ ಯಾವ ರೀತಿಯಾಗಿ ಬೆಂಬಲ ಸಿಗ್ತಾ ಇದೆ ಅಂದ್ರೆ ಚಾಮರಾಜಪೇಟೆ ಬಂದ್ಗೆ ಜಮೀರ್ ಆಪ್ತ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು ಬಂದ್ ಆಗಿದ ಅಂಗಡಿ ಓಪನ್ ಮಾಡಿಸಲು ಜಮೀರ್ ಆಪ್ತ ಮುಂದಾಗ್ತಾರೆ ಜ್ಯೂಸ್ ಸೆಂಟರ್ ಬಂದ್ ಮಾಡಿಸಲು ನಾಗರಿಕ ಒಕ್ಕೂಟದ ಒತ್ತಾಯ ಇತ್ತು ಆ ಟೈಮಲ್ಲಿ ಜಮೀರ್ ಆಪ್ತ ಅಲ್ಲಿಗೆ ಬರ್ತಾರೆ ಜ್ಯೂಸ್ ಸೆಂಟರ್ ಓಪನ್ ಮಾಡಿಸುವಂತೆ ಜಮೀರ್ ಆಪ್ತನ ಪಟ್ಟಲ್ಲಿ ಸೊ ಜಮೀರ್ ಆಪ್ತ ಪ್ರತಿಭಟನಾಕಾರ ಮಧ್ಯೆ ವಾಕ್ಸಮರ ನಡೆಯುತ್ತೆ ಪೊಲೀಸರು ಮಧ್ಯಪ್ರವೇಶವನ್ನು ಮಾಡ್ತಾರೆ ಅದೃಶ್ಯವನ್ನ ನೋಡಿ ಅಲ್ಲಿ ರೆಡ್ ಕ್ಯಾಪ್ ಇರುವಂತದ್ದು ಜಮೀರ್ ಆಪ್ತ ಮಾತಾಡೋದು ಕೇಳಿಸ್ಕೊ ಇದು ಈಗ ನಡೀತಾ ಇರುವಂತ ವಾಕ್ ಸಮರಗಳು ಅವ್ರವ್ರ ಪರವಾಗಿ ನಿಂತ್ಕೊಳ್ತಾರೆ ಅವ್ರವ್ರ ಪರವಾಗಿ ನಿಂತ್ಕೊಳ್ತಾರೆ ಇಲ್ಲಿ ಯಾವುದು ಹಿಂದೂ ಮುಸ್ಲಿಂ ಅಲ್ಲ ಅಲ್ಲಿ ಅಲ್ಲಿರೋದು ಆ ಜಾಗ ಎಲ್ಲರಿಗೂ ಸೇರಬೇಕು ಒಬ್ಬರಿಗೆ ಯಾಕೆ ಸೀಮಿತಗೊಳಿಸ್ತಾ ಇದ್ದೀರಾ ಆ ಇಡೀ ಏರಿಯಾದಲ್ಲಿ ಎಲ್ಲೂ ಗ್ರೌಂಡ್ ಇಲ್ಲ ಆ ಒಂದು ಗ್ರೌಂಡನ್ನೇ ಎಲ್ಲ ಬಳಕೆ ಮಾಡ್ಕೊಳಕ್ಕೆ ಬೇಕು ಅಂತ ಕೇಳ್ತಾ ಇರೋದು ಅದು ಹೆಂಗೆ ಮಾಡ್ತಾ ಇದಾರೆ ಅಂದರೆ ಈಗ ಎಲ್ಲ ಅದು ಹಿಂದೂ ಮುಸ್ಲಿಂ ಅನ್ನೋ ರೀತಿಯಲ್ಲಿ ಬಿಂಬಿಸ್ಲಾಗ್ತಾ ಇದಾರೆ ಕೆಲವರೆಲ್ಲ ಚಾಮರಾಜಪೇಟೆ ವಿವಾದ ಈಗ ಮುಗಿಲತ್ತರಕ್ಕೆ ಬಂದಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಬಂದ್ ಬಂದ್ಗೆ ಖುದ್ದು ನಾಗರಿಕರೇ ಸಹಕಾರ ಕೊಡ್ತಿರುವಂತಹ ಚಿತ್ರಣವನ್ನ ನೀವು ನೋಡ್ತಾ ಇದ್ರಿ ಸದ್ಯ ಚಾಮರಾಜಪೇಟೆಯ ಜಂಕ್ಷನ್ ಅಲ್ಲಿ ನೀವು ಗಮನಿಸೋದಾದ್ರೆ ಬಹುತೇಕ ವಾಣಿಜ್ಯ ಮಳಿಗೆಗಳು ಕ್ಲೋಸ್ ಆಗಿದೆ ಹಾಗಾದ್ರೆ ಜನರು ಹೋಟೆಲ್ಗಳು ಬೆಳಗ್ಗೆ ಬೆಳಗ್ಗೆ ಕ್ಲೋಸ್ ಆಗಿರೋ ಹಿನ್ನೆಲೆಯಲ್ಲಿ ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಿಗಳು ಕ್ಲೋಸ್ ಮಾಡಿರೋ ಹಿನ್ನೆಲೆಯಲ್ಲಿ ಜನರೇ ಇದಕ್ಕೆ ಸಹಕಾರ ಕೊಡ್ತಿದ್ದಾರೆ ಒಂದು ಒಡೆಯರ ಹೆಸರನ್ನ ಈದ್ಗಾ ಮೈದಾನಕ್ಕೆ ಇಡಬೇಕು ಇದು ಸರ್ಕಾರಿ ಸ್ವತ್ತು ಅಂತ ಘೋಷಣೆ ಮಾಡಿ ಆಟದ ಮೈದಾನವಾಗಿ ಉಳಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಿ ಬಿ ಎಂ ಪಿ ಕುಂಟು ನೆಪಗಳನ್ನು ಹೇಳಿಕೊಂಡು ಕಾಲಹರಣ ಮಾಡಿಕೊಂಡು ಮುಂದೋಗ್ತಾ ಇದೆ ಸಾಮಾನ್ಯವಾಗಿ ಆಸ್ತಿಯ ದಾಖಲೆಗಳನ್ನು ಕೊಡಿ ಅಂತ ಹೇಳಿ ಬಿ ಬಿ ಎಂ ಪಿ ನೋಟಿಸ್ ಕೊಟ್ಟರೆ ಒಂದೇ ಆ ಉತ್ತರಕ್ಕೆ ಕೊಡಲೇಬೇಕಾಗುತ್ತೆ ಆದರೆ ಬಿ ಬಿ ಎಂ ಪಿ ವಕ್ ಬೋರ್ಡ್ಗೆ ಮೂರು ನೋಟಿಸ್ ಇಶ್ಯೂ ಮಾಡಿ ಬಹುತೇಕ ಒಂದು ತಿಂಗಳ ಕಾಲಾವಕಾಶಗಳನ್ನು ಕೊಡ್ತಾ ಇದ್ರು ಮೊದಲು 15 ದಿನ ತದನಂತರ 7 ದಿನ ತದನಂತರ 2 ದಿನ ಕಾಲಾವಕಾಶ ಕೊಡ್ತಾ ಇದ್ರು ಕಾಲಾವಕಾಶ ಕೊಡೋದ್ರಲ್ಲೇ ಕಾಲ ಕಳೀತಿದೆ ವಕ್ ಬೋರ್ಡ್ ಮಾತ್ರ ಚಕಾರ ಎತ್ತಾ ಇಲ್ಲ ಹಾಗಾಗಿ ಸದ್ಯ ವಿವಾದ ಮತ್ತಷ್ಟು ಮಗದಷ್ಟು ಗಂಟಾಗ್ತಾ ಇದೆ ಬಿ ಬಿ ಎಂ ಪಿ ಬಾಯಿ ಬಿಡ್ತಿಲ್ಲ ಸರ್ಕಾರ ಮಧ್ಯಪ್ರವೇಶ ಮಾಡ್ತಿಲ್ಲ ಚಾಮರಾಜಪೇಟೆ ಬಂದಂತೂ ಯಶಸ್ವಿ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಅಂಗಡಿ ಮುಂಗಟ್ಟುಗಳು ರೆಸಿಡೆನ್ಷಿಯಲ್ ಏರಿಯಾ ಕಂಪ್ಲೀಟ್ ಆಗಿ ಸ್ತಬ್ಧವಾಗಿದೆ ಆದರೆ ಒಂದೇರಿಯಾಯಿಂದ ಇನ್ನೊಂದು ಏರಿಯಾ ಕನೆಕ್ಟಿವಿಟಿ ಕೊಡೋ ಹಿನ್ನೆಲೆಯಲ್ಲಿ ರಸ್ತೆಗಳಲ್ಲಿ ವಾಹನ ಸಂಚಾರ ಎಂದಿನಂತಿದೆ ಬೆಂಗಳೂರಿನ ಕ್ಯಾಮರಾ ಸೆಂಟರ್ ಜೊತೆ ನಂದಿನಿ ಪಬ್ಲಿಕ್ ಟಿವಿ